ಬಾಗಿಲ ಬಿಲದಲ್ಲಿ ನಿನ್ನಯ ಕಾವೆ. ನಮಸ್ಕಾರ ರಾಮಣ್ಣ ಅವರೇ. ನಮಸ್ಕಾರ, ನಮಸ್ಕಾರ, ಬನ್ನಿ ಬನ್ನಿ, ನಮಸ್ಕಾರ ಅಮ್ಮ ಬನ್ನಿ. ಅಲ್ಲ ನೋಡಿ, ಮನೇಲಿ ಮದುವೆ ಕಾರ್ಯ ನೋಡಿದ್ಬಿಟ್ಟು ಮನೆ ಸುತ್ತ ರಂಗೋಲಿ ಹಾಕ್ತಾ ಇದ್ದೀರಲ್ಲ. ಇದು ರಂಗೋಲಿ ಅಲ್ಲ ಕಣೋ, ಗರುಡ ರೇಖೆ, ಗರುಡ ರೇಖೆ ಅಂದ್ರೆ. ಇತ್ತೀಚೆಗೆ ಮನೆ ಸುತ್ತ ಒಂದ್ ಸ್ವಲ್ಪ ಹಾವಿನ ಕಾಟ ಜಾಸ್ತಿ ಆಗಿದೆ, ಅದಕ್ಕೆ ಮದುವೆ ಸಂದರ್ಭ ಅಲ್ವಾ, ಗರುಡ ರೇಖೆ ಹಾಕಿದ್ರೆ ಹಾವು ಮನೆ ಒಳಗಡೆ ಬರಲ್ಲ. ಹಾಗಂದ್ರೆ ಈ ರೇಖೆ ದಾಟ್ಕೊಂಡು ಯಾವ ಹಾವು ಬರಲ್ಲ ಅಂದಿ? ಖಂಡಿತ ಬರಲ್ಲ. ಅಷ್ಟೇ ಅಲ್ಲ, ಏನಾದ್ರೂ ಪ್ರಯತ್ನ ಮಾಡಿದ್ರೆ ಹಾವು ಸುಟ್ಟು ಭಸ್ಮ ಆಗ್ಬಿಡುತ್ತೆ. ಏಯ್, ನಾನು ಗರುಡ ರೇಖೆ ಹಾಕೋ ಜಾಗದಲ್ಲಿ ಹಾಕೋ ನಿಂತಿದ್ಯಾ? ನಾನು ಇಲ್ಲಿಂದ ಅಲ್ಲಿ ತನಕ ರೇಖೆ ಹಾಕ್ಬೇಕು, ಆವಾಗ ಗರುಡು ವೃತ್ತ ಆಗುತ್ತೆ. ಆ ವೃತ್ತದ ಒಳಗಡೆ ಇರೋರು ಆರಾಮಾಗಿರ್ತಾರೆ. ಸ್ವಾಮಿ, ನನ್ನ ಹೆಸರು ನಾಗಪ್ಪ. ಅಕಸ್ಮಾತ್ ಆಗ ನಾನು ಈ ಗೆರೆನ ದಾಟ್ಬಿಟ್ರೆ ನಾನು ಸುಟ್ಟೋಗ್ಬಿಟ್ರೆ? ಥೂ, ದಾಟ್ಕೊಂಡದೆ. ಇದು ಮನುಷ್ಯರಿಗಲ್ಲ ಕಣೋ, ಹಾವುಗಳಿಗೆ ಮಾತ್ರ. ಹ್ಞೂ, ನೋಡಿ ನೋಡಿ, ಎಳ್ಳಿನ ಎಲ್ಲಿಡ್ಲಿ? ಅಲ್ಲಿ ಜಗಲಿ ಮೇಲೆ ಇಡಯ್ಯ, ಬಾರಿಕೆ ಆದ್ರೂ ಕುಟ್ಕೊಂಡು ಹೋಗ್ತಾರೆ. ನಡಿ. ಸರಿ ದಣಿ. ಸುಶೀಲ್, ಪಂಚೆ ಉಟ್ಕೊಂಡ್ಬಿಟ್ಯಾ? ಎಷ್ಟು ಕ್ಯೂಟ್ ಆಗಿ ಕಾಣಿಸಿದೆ ಗೊತ್ತಾ? ಮಾಮ್ಸ್, ಮದುವೆಗೆ ಈ ಪಂಚೆ ಎಲ್ಲ ಉಟ್ಕೋಬೇಕಾ? ಜೀನ್ಸ್ ಹಾಕೊಂಡು ಆರಾಮಾಗಿ ಮದುವೆ ಆಗ್ಬೋದಲ್ವಾ? ಹ್ಮ್, ಯಾಕೆ ಅಂದ್ರೆ ಇದು ಸಂಪ್ರದಾಯ. ಸಂಪ್ರದಾಯ ಅಂದ್ರೆ ಬಹಳ ವರ್ಷಗಳಿಂದ ನಡ್ಕೊ ಬಂದಿರೋದು. ಅವನ್ನ ನಾವು ಬ್ರೇಕ್ ಮಾಡ್ಬೋದಲ್ವಾ? ನಿಮ್ ದೊಡ್ಡಮ್ಮ ಈಗ ಸದ್ಯಕ್ಕೆ ಮದ್ವೆ ಬೇಡ ಅಂತ ಹೇಳಿದ್ರಲ್ಲ, ಅವ್ರ ಮಾತನ್ನ ಬ್ರೇಕ್ ಮಾಡೋಣ. ಓಕೆ? ಆದ್ರೂ ಸುದೇಶ ಹಾಸ್ಪಿಟಲ್ ಅಲ್ಲಿ ಇರುವಾಗ ಇಲ್ಲಿ ಮದ್ವೆ ನಡೆಯೋದು ಬೇಕಾ ಮಾಮ್ಸ್? ಬೇಕೇ ಬೇಕು, ಇಲ್ಲಾಂದ್ರೆ ಮುಹೂರ್ತ ಮಿಸ್ ಆಗ್ಬಿಡುತ್ತೆ. ಮತ್ತೆ ಇದೇ ತರ ಮುಹೂರ್ತ ಸಿಗೋದಕ್ಕೆ ನಾವು ಕಾಯ್ತಾ ಕೂತ್ಕೋಬೇಕು. ಅಷ್ಟರಲ್ಲಿ ಸುದೇಶನ್ ಮದ್ವೆ ಆಗೆ ಹೋಗುತ್ತಷ್ಟೇ. ಮಗನೇ, ನಾನು ನಿನ್ಗೊಂದು ಮಾತು ಹೇಳ್ತೀನಿ, ಅದನ್ನ ಯಾವಾಗೋ ತಲೆನಲ್ಲಿ ಇಟ್ಕೊ. ನಮ್ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋ ಕಾಲ ಬಂದಾಗ ಬೇಯಿಸ್ಕೊಂಡ್ಬಿಡ್ಬೇಕು, ಆಮೇಲೆ ಬೆಂಕಿ ಆರೋದ್ರೆ ಕಷ್ಟ. ಯಾಕೋ ಕಂದ, ಏನಾಯ್ತು? ಯಾಕೋ ಗೊತ್ತಿಲ್ಲ ಮಾಮ್ಸ್, ರೆಸ್ಟೋರೆಂಟ್ ಅಲ್ಲಿ ಹಾವು ಕಚ್ಚಿದಾಗಿಂದ ತುಂಬಾ ಸುಸ್ತಾಗ್ತಿದೆ. ಎಷ್ಟೇ ಆಕ್ಟಿವ್ ಆಗಿರ್ಬೇಕು ಅಂತ ಅನ್ಕೊಂಡ್ರು ಆಗ್ತಾನೆ ಇಲ್ಲ. ಸರಿ ಇರು, ನಾನು ಹೋಗಿ ಗ್ಲೂಕೋಸ್ ನೀರು ತರಲ. ಮಾಮ್ಸ್, ಈ ಮದುವೆ ಮನೆಯಲ್ಲಿ ಎಲ್ಲಿ ಅಂತ ಗ್ಲೂಕೋಸ್ ನೀರು ನೋಡ್ತೀಯಾಳು? ಗ್ಲೂಕೋಸ್ ನೀರು ಸಿಗ್ಲಿಲ್ಲ ಅಂದ್ರೂ ಎಲ್ಲಿನಾದ್ರೂ ಸಿಗುತ್ತೆ, ತಗೊಂಡ್ಬರ್ತೀನಿ.